ಮದುವೆಯಾದ ನಂತರ ಮಹಿಳೆಯರು ಈ ಆರು ತಪ್ಪುಗಳನ್ನು ಮಾಡಲೇಬಾರದು ಎನ್ನುತ್ತದೆ ಗರುಡ ಪುರಾಣ. ಹೌದು ಸ್ನೇಹಿತರೆ, ಗರುಡ ಪುರಾಣದಲ್ಲಿ ವಿವಾಹದ ಬಳಿಕ ಮಹಿಳೆಯರು ಕೆಲವೊಂದು ಕೆಲಸಗಳನ್ನು ಮಾಡುವುದರಿಂದ ಪತಿ ಪತ್ನಿಯ ನಡುವೆ ಮನಸ್ತಾಪಗಳು ಸೃಷ್ಟಿಯಾಗುತ್ತದೆ ಎಂದು ಹೇಳಲಾಗಿದೆ. ಗರುಡ ಪುರಾಣದ ಪ್ರಕಾರ ವಿವಾಹದ ಬಳಿಕ ಮಹಿಳೆ ಯಾವ ಕೆಲಸಗಳನ್ನು ಮಾಡಬಾರದು ಎಂದು ತಿಳಿಯುವ ಮೊದಲು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಗರುಡ ಪುರಾಣದಲ್ಲಿ ಮದುವೆಯನ್ನು ಅನಿವಾರ್ಯ ಘಟನೆ ಎಂದು ಪರಿಗಣಿಸಲಾಗಿದೆ. ವಧುವರರು ತಂದೆಯ ಕಡೆಯಿಂದ 9ನೇ ತಲೆಮಾರಿನವರೆಗೆ ಮತ್ತು ತಾಯಿಯ ಕಡೆಯಿಂದ 7ನೇ ತಲೆಮಾರಿನವರೆಗೆ ರಕ್ತ ಸಂಬಂಧಿಗಳಾಗಿರಬಾರದು ಎಂದು ಹೇಳಲಾಗುತ್ತದೆ. ಗರುಡ ಪುರಾಣದಲ್ಲಿ ವಿವಾಹಕ್ಕೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳನ್ನು ಉಲ್ಲೇಖಿಸಲಾಗಿದ್ದು, ಮದುವೆಯಾದ ಬಳಿಕ ಮಹಿಳೆ ಕೆಲವೊಂದು ತಪ್ಪುಗಳನ್ನು ಮಾಡುವುದರಿಂದ ಆಕೆಯ ದಾಂಪತ್ಯ ಜೀವನ ಹಾಳಾಗುತ್ತದೆ ಎಂದು ಹೇಳಲಾಗಿದೆ. ಮದುವೆಯಾದ ಬಳಿಕ ಓರ್ವ ಮಹಿಳೆ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು, ನೀವು ಈ ತಪ್ಪುಗಳನ್ನು ಮಾಡುತ್ತಿದ್ದರೆ ಕಡ್ಡಾಯವಾಗಿ ಅಂತಹ ತಪ್ಪುಗಳನ್ನು ಮಾಡುವುದನ್ನು ಹಿಂದೆ ನಿಲ್ಲಿಸಿ. ಪತಿಯನ್ನು ದೀರ್ಘಕಾಲ ಅಗಲಿ ಇರಬಾರದು. ವಿವಾಹದ ಬಳಿಕ ಪತಿ ಪತ್ನಿ ದೀರ್ಘಕಾಲ ಒಬ್ಬರನ್ನೊಬ್ಬರು ಬಿಟ್ಟು ದೂರ ಉಳಿಯಬಾರದು. ಒಂದು ವೇಳೆ ಪತಿ ಪತ್ನಿಯಿಂದ ದೂರವಿರಲು ಬಯಸಿದರೂ ಪತ್ನಿ ತನ್ನ ಪತಿಗೆ ಹತ್ತಿರವಾಗಲು ಪ್ರಯತ್ನಿಸಬೇಕು. ಪತಿ ಪತ್ನಿಯರ ನಡುವಿನ ಅಂತರ ಖಂಡಿತ ಅವರ ಜೀವನದಲ್ಲಿ ಬಿರುಕನ್ನು ಸೃಷ್ಟಿಸುತ್ತದೆ ಅಥವಾ ಬೇರೆ ಸ್ತ್ರೀಯ ಆಗಮನವನ್ನು ತರುತ್ತದೆ. ಪತಿ ಪತ್ನಿ ತಮ್ಮ ಸಾಂಸಾರಿಕ ಜೀವನದಲ್ಲಿ ಎಷ್ಟು ಹತ್ತಿರವಿರುತ್ತಾರೆಯೋ ಅಷ್ಟು ಅವರ ದಾಂಪತ್ಯ ಜೀವನ ಮಧುರವಾಗಿರುತ್ತದೆ. ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿ ತಕ್ಕಡಿಯಂತೆ, ಪತಿ ಪತ್ನಿ ಜೊತೆಯಾಗಿ ಈ ತಕ್ಕಡಿ ಎನ್ನುವ ದಾಂಪತ್ಯ ಜೀವನವನ್ನು ಸರಿದೂಗಿಸಿಕೊಂಡು ಹೋಗುವುದು ಧರ್ಮ. ಇತರರ ಮನೆಯಲ್ಲಿ ದೀರ್ಘಕಾಲ ಇರಬಾರದು. ವಿವಾಹದ ನಂತರ ಅದು ಮದುವೆಯಾದ ಹೆಣ್ಣು ಮಗಳು, ಅದು ಸಂಬಂಧಿಕರ ಮನೆಯಾಗಿರಲಿ ಅಥವಾ ಸ್ನೇಹಿತರ ಮನೆಯಾಗಿರಲಿ ಅಥವಾ ಆತ್ಮೀಯರ ಮನೆಯಲ್ಲಾಗಲಿ ಹೆಚ್ಚು ಸಮಯ ಇರಬಾರದು. ಇದು ಆಕೆಯ ದಾಂಪತ್ಯದಲ್ಲಿ ಬಿರುಕನ್ನುಂಟು ಮಾಡಬಹುದು ಅಥವಾ ಪತಿಯ ಮನಸ್ಸಿನಲ್ಲಿ ಮಾತ್ರವಲ್ಲ ಪತಿಯ ಕುಟುಂಬದ ಎಲ್ಲರ ಮನಸ್ಸಿನಲ್ಲೂ ಅನುಮಾನದ ಬೀಜವನ್ನು ಬಿತ್ತಬಹುದು. ಈ ಕಾರಣಕ್ಕಾಗಿ ಇತರರ ಮನೆಯಲ್ಲಿ ಮದುವೆಯಾದ ಮಹಿಳೆ ದೀರ್ಘಕಾಲ ಇರಬಾರದು. ನಿರ್ಜನ ಸ್ಥಳಗಳಿಗೆ ಒಬ್ಬರೇ ಹೋಗಬೇಡಿ. ಮದುವೆಯಾದ ಬಳಿಕ ಮಹಿಳೆಯರು ಪತಿಯ ಅನುಮತಿಯಿಲ್ಲದೆ ಅಥವಾ ಪತಿಗೆ ತಿಳಿಸದೆ ಯಾರೂ ಇಲ್ಲದ ನಿರ್ಜನ ಪ್ರದೇಶಗಳಿಗೆ ಅಥವಾ ಒಂಟಿಯ ಅಪರಿಚಿತ ಸ್ಥಳಗಳಿಗೆ ಹೋಗಬಾರದು. ಇದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಒಂದು ವೇಳೆ ನೀವು ಅಂತಹ ಸ್ಥಳಗಳಿಗೆ ಹೋಗುವುದು ಅನಿವಾರ್ಯವೇ ಆಗಿದ್ದರೆ ಪತಿಯೊಂದಿಗೆ ಅಥವಾ ಪತಿಯ ಕುಟುಂಬದ ನಂಬಿಕಸ್ಥ ಸದಸ್ಯರೊಂದಿಗೆ ಹೋಗಬಹುದು. ಪರಪುರುಷರೊಂದಿಗೆ ಸ್ನೇಹ ಮಾಡದಿರಿ. ವಿವಾಹಿತ ಮಹಿಳೆಯು ಪರಪುರುಷರೊಂದಿಗೆ ಹೆಚ್ಚಿನ ಒಡನಾಟವನ್ನು ಮಾಡಬಾರದು ಹಾಗೂ ಪರಪುರುಷರ ಸ್ನೇಹವನ್ನು ಮಾಡಬಾರದು. ಒಂದು ವೇಳೆ ಪರಪುರುಷರ ಸ್ನೇಹ ಮಾಡಿದರೂ ಅವರ ಬಗ್ಗೆ ಸಂಪೂರ್ಣವಾಗಿ ತನ್ನ ಪತಿಗೆ ವಿಷಯವನ್ನು ಹೇಳುವುದು ಉತ್ತಮ. ಇಲ್ಲವಾದರೆ ಸಮಾಜ ನಿಮ್ಮನ್ನು ಅನುಮಾನದ ದೃಷ್ಟಿಯಿಂದ ನೋಡಲು ಆರಂಭಿಸುತ್ತದೆ. ಇದರ ಬಗ್ಗೆ ಎಚ್ಚರಿಕೆ ಇರಲಿ. ಸೂರ್ಯೋದಯದ ನಂತರವೂ ನಿದ್ರಿಸದಿರಿ. ಸ್ತ್ರೀಯನ್ನು ಆ ಮನೆಯ ಲಕ್ಷ್ಮಿ ಎಂದು ಪರಿಗಣಿಸಲಾಗುತ್ತದೆ. ಈ ಕಾರಣಕ್ಕಾಗಿ ಮದುವೆಯಾದ ಮಹಿಳೆಯರು ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ತಮ್ಮನ್ನು ಪೂಜೆ ವಿಧಿವಿಧಾನಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಪತಿಯ ಇಷ್ಟ ಕಷ್ಟಗಳನ್ನು ವಿಚಾರಿಸಿಕೊಳ್ಳಬೇಕು. ವಿವಾಹಿತ ಮಹಿಳೆಯು ಮುಂಜಾನೆ ತಡವಾಗಿ ಏಳುವುದರಿಂದ ಪತಿ ಪತ್ನಿಯ ನಡುವೆ ಜಗಳಗಳು ಉಂಟಾಗಬಹುದು. ಅಮಲು ಪದಾರ್ಥಗಳ ಸೇವನೆ ಮಾಡಬೇಡಿ. ಗರುಡ ಪುರಾಣವು ಹೇಳುವ ಪ್ರಕಾರ ವಿವಾಹಿತ ಮಹಿಳೆಯು ಅಮಲು ಪದಾರ್ಥಗಳ ದಾಸಿಯಾಗಬಾರದು ಅಥವಾ ಅವುಗಳ ಸೇವನೆ ಮಾಡಬಾರದು. ಒಂದು ವೇಳೆ ವಿವಾಹಕ್ಕೂ ಮುನ್ನ ನಿಮ್ಮಲ್ಲಿ ಈ ದುರಭ್ಯಾಸಗಳಿದ್ದರೆ ಖಂಡಿತ ಅದನ್ನು ಬಿಟ್ಟು ಬಿಡುವುದು ಉತ್ತಮ.